ನಮಸ್ಕಾರ ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ಸಂಗೀತ ನಿರ್ದೇಶಕ ಅರ್ಜುನ್ ಚನ್ಯಾಗೆ ಹೃದಯಾಘಾತ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ವೈದ್ಯರಿಂದ ಮುಂದ ಚಿಕಿತ್ಸೆ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ದೊರೆಸ್ವಾಮಿ ಬಗ್ಗೆ ಹೇಳಿಕೆ ನೀಡಿದ ಶಾಸಕ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಮಾಜಿ ಸಂಸದ ವಿಎಸ್ ಉಳಪ್ಪ ಸ್ಯಾಂಡಲ್ವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾಗೆ ಲಘು ಹೃದಯಾಘಾತ ಸಂಭವಿಸಿದೆ ಎದೆನೋವೂ ಕಾಣಿಸಿಕೊಳ್ಳುತ್ತಿದ್ದಂತೆ ಅರ್ಜುನ್ ಜನ್ಯ ಅವರನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅರ್ಜುನ್ ಜನ್ಯ ಮೈಸೂರಿನ ತಮ್ಮ ಮನೆಯಲ್ಲಿದ್ದಾಗ ಇಂದು ಮುಂಜಾನೆ ಹೃದಯಾಘಾತ ಸಂಭವಿಸಿದೆ ಕುಟುಂಬದವರು ಕೂಡಲೇ ಅವರನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ವೈದ್ಯರು ತುರ್ತು ನಿಗಾ ಘಟಕದಲ್ಲಿ ಜನ್ಯಾಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಹಲವಾರು ಸಿನಿಮಾಗಳಿಗೆ ಉತ್ತಮ ಸಂಗೀತ ನೀಡುವ ಮೂಲಕ ಅರ್ಜುನ್ ಜನ್ಯ ನಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ ಖಾಸಗಿ ವಾಹಿನಿಯ ಸಂಗೀತ ಕಾರ್ಯಕ್ರಮದ ತೀರ್ಪುಗಾರರಾಗಿ ಕೂಡ ಜನ್ಯ ಭಾಗವಹಿಸುತ್ತಿದ್ದಾರೆ ಅರ್ಜುನ್ ಜನ್ಯ ಬೇಗ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಹಾರೈಸಿದ್ದಾರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಸ್ ಸದೋರಸ್ವಾಮಿ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿದ ನಾಯಕರು ಯತ್ನಾಳ್ ಶಾಸಕತ್ವವನ್ನು ರದ್ದುಪಡಿಸಿ ಅವರನ್ನು ದೇಶದ್ರೋಹದಡಿ ಬಂಧಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಯತ್ನಾಳ್ ಕ್ಷಮೆ ಮಾತ್ರ ಅಲ್ಲ ಅವರ ಶಾಸಕ ಸ್ಥಾನ ರದ್ದುಪಡಿಸಿ ದೇಶದ್ರೋಹ ಇಳಿಕೆಯಡಿ ಬಂಧಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರಾದ ರಾಮಲಿಂಗಾರೆಡ್ಡಿ ಜಮೀರ್ ಅಹಮದ್ ಖಾನ್ ಜಯಮಾಲಾ ಎಂ ಕೃಷ್ಣಪ್ಪ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು

ದೆಹಲಿ ಹಿಂಸಾಚಾರದಲ್ಲಿ ಮೃತ ಮುಖ್ಯ ಪೇದೆ ರತನ್ ಲಾಲ್ ಕುಟುಂಬಕ್ಕೆ ಒಂದು ಕೋಟಿ ನೀಡುವುದಾಗಿ ದೆಹಲಿಯ ಸಿಎಂ ಅರವಿಂದ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ದೆಹಲಿ ವಿಧಾನಸಭಾ ಕಲಾಪದಲ್ಲಿ ಮಾತನಾಡಿರುವ ಸಿಎಂ ಕೇಜ್ರಿವಾಲ್ ಮುಖ್ಯ ಪೇದೆ ರತನ್ ಲಾಲ್ ಕುಟುಂಬದ ರಕ್ಷಣೆಯ ಜವಾಬ್ದಾರಿ ನಮ್ಮದು ನಾವು ಅವರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ನೀಡುತ್ತೇವೆ ಜೊತೆಗೆ ಕುಟುಂಬದ ಓರ್ವ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ ದೆಹಲಿ ಜನರು ಹಿಂಸಾಚಾರವನ್ನ ಬಯಸಲ್ಲ ಉಂಟಾಗಿರುವ ಉದ್ವಿಗ್ನತೆ ಆಮ್ ಆದ್ಮಿ ಮಾಡಿದ್ದಲ್ಲ ಬದಲಾಗಿ ಆಂಟಿ ಸೋಷಿಯಲ್ ಪೊಲಿಟಿಕಲ್ ಎಕ್ಸ್ಟರ್ನಲ್ ಎಲಿಮೆಂಟ್ಸ್ ನಿಂದಾಗಿ ಗಲಾಟೆ ಸಂಭವಿಸಿದೆ ದೆಹಲಿಯಲ್ಲಿ ಎಂದು ಮುಸ್ಲಿಮರು ಗಲಾಟೆಯನ್ನ ಯಾವತ್ತು ಬಯಸಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು उसकी मां को क्या लेना देना हिंदू मुसलमान से उसकी मां को क्या लेना देना दस मुसलमान मार दिए कि बीस मुसलमान मार दिए उसका तो बेटा चला गया अब उसके घर में तो राहुल सोलंकी नहीं है उसका बेटा तो चला गया उसको क्या लेना देना दस मुसलमान मार दिए तुमने हमने बीस मुसलमान मार दिए शाहिद खान रिक्शा चलाता था अब शाहिद खान की माँ के पास जाके कहो कि माँ जी चिंता ना करो हमने दस हिंदू मार दिए उसकी माँ ने क्या लेना देना दस हिंदू मार दिए कि बीस हिंदू मार दिए तो नुकसान तो हमारा सबका हो गया नुकसान तो इस दिल्ली के अंदर जीने वाला जो आम आदमी पिसा तो वो और दंगा करने वाले कोई बाहर के लोग हैं राजनीतिक लोग हैं तो पिछले दो तीन दिन में जो हम लोग हम कुछ कर सकते थे हम सब लोगों ने मिलके कोशिश की कल पूरी रात में जाग रहा था हमारे साथी भी लगे हुए थे कोशिश कर रहे थे जहां जहां से फोन आ रहे थे हम लोग कोशिश कर रहे थे जहां जहां पुलिस की मदद मिल पाई हमने पुलिस की मदद से कई परिवारों को निकालने की कोशिश की जो फंसे हुए थे पुलिस से भी पिछले दो तीन दिन में कई बार सहायता मिली कई बार उनके पास फौज कम थी संख्या कम थी पुलिस में जैसे हमने देखा एक हेड कांस्टेबल शहीद हो गया एक डीसीपी हैं अमित शर्मा जी कल मैं उनसे मिलने गया था मैक्स हॉस्पिटल में उनका सर फोड़ दिया उनकी ब्रेन का ऑपरेशन हुआ है सर्जरी हुई है चार घंटे तक सर्जरी चली उन्होंने तो अपनी उनके पूरे परिवार से मिला उनकी माता जी से मिला उनकी बहन से मिला उनका तो पूरा परिवार ही एक तरह से दहशत में था वहीं पे एक एसीपी भी था और यहाँ पे मतलब कम से कम पचास पुलिस वाले हैं ये पूरी लिस्ट है मेरे पास जो शहीद घायल हुए हैं तो पुलिस वाले घायल हुए हैं बहुत सारे एक आईबी ऑफिसर है अंकित शर्मा जी अंकित शर्मा ಆರ್ಥಿಕವಾಗಿ ದಿವಾಳಿಯಾಗಿದೆ ಅಭಿವೃದ್ಧಿ ವಿಚಾರ ಶೂನ್ಯವಾಗಿದೆ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿ ಆರ್ಥಿಕ ಕುಸಿತದಿಂದ ಜನ ರೋಸಿ ಹೋಗಿದ್ದಾರೆ ಸಾರಿಗೆ ಬಸ್ ಏರಿಸಿ ಸರ್ಕಾರ ಜನಸಾಮಾನ್ಯರ ಮೇಲೆ ಬರೆ ಇಳಿದಿದೆ ಮತ್ತೊಂದು ಕಡೆ ಕ್ಯಾಸಿನೋ ತರ್ತಾರಂತೆ ಡ್ಯಾನ್ಸಿಂಗ್ ಹೆಂಡ ಮಾರೋಕೆ ಹೊರಟಿದ್ದಾರೆ ಇವರಿಗೆ ಆಗಲ್ವೇ ಎಂದರು ವೈದ್ಯಕೀಯ ಶಿಕ್ಷಣ ಶುಲ್ಕ ಹೆಚ್ಚಳದ ಹಿಂದೆ ಕಾಲೇಜು ಆಡಳಿತ ಮತ್ತು ಸರ್ಕಾರದ ನಡುವೆ ಒಪ್ಪಂದವಿದೆ ಲಕ್ಷಗಟ್ಟಲೆ ಶುಲ್ಕವನ್ನ ರೈತರ ಮಕ್ಕಳು ಹೇಗೆ ಕಟ್ಟುತ್ತಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅರಿವು ನಮಗಿದೆ ಆದರೆ ಪ್ರಸ್ತುತ ಸ್ಥಿತಿಯಲ್ಲಿ ಶುಲ್ಕ ಹೆಚ್ಚಳ ಸರಿಯೇ ಕೆಟ್ಟ ಮ್ಯಾನೇಜ್ಮೆಂಟ್ ಪರ ಕುಮ್ಮಕ್ಕು ಕೊಡೋಕೆ ಸರ್ಕಾರ ಹೊರಟಿದೆಯಾ ಬಿಜೆಪಿ ಸರ್ಕಾರಕ್ಕೆ ಯಾವುದೇ ಬದ್ಧತೆ ಇಲ್ಲ ಎಂದು ಹರಿಯಾಯ್ತು ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಪ್ರಕಾರ ಸ್ವತಂತ್ರ ಚಳುವಳಿಯ ಯಾವೆಲ್ಲ ಸಿದ್ಧಾಂತಗಳಿದ್ದಾವೆ ಯಾವೆಲ್ಲ ಹೋರಾಟದ ಹಿನ್ನೆಲೆ ಇದೆ ಅದನ್ನು ಗೌರವಿಸಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ ಅದಕ್ಕೆ ವಿರುದ್ಧವಾಗಿ ಇವತ್ತೇನು ಇವತ್ತು ಈ ಶಾ ಈ ಯತ್ನಾಳ್ ನಡ್ಕೊಂಡಿದ್ದಾರೆ ಇದು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮ ದೇಶದ ಪರಂಪರೆಗೆ ಸಂಸ್ಕೃತಿಗೆ ಮಾಡಿರ್ತಕ್ಕಂಥ ಧ್ರುವ ಯಾರು ಇವತ್ತು ಇತಿಹಾಸವನ್ನು ಕೆದಕದ್ರೆ ಪಾರ್ಲಮೆಂಟಲ್ಲಿ ಅಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಎಪ್ಪತ್ತಾರರಲ್ಲಿ ಅವರನ್ನು ಅವರನ್ನ ಲೋಕಸಭಾ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದಿಂದ ಹಿಡಿದು ಸೋಮನಾಥ್ ಅವರು ಲೋಕಸಭೆಯ ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಕೆಲವರು ಹಣ ತೆಗೆದುಕೊಂಡು ಪ್ರಶ್ನೆಗಳನ್ನು ಕೇಳಿದ್ರು ಅಂತೇಳಿ ಎಕ್ಸ್ ಎಕ್ಸ್ಪೆಲ್ ಮಾಡಿರ್ತಕ್ಕಂಥದನ್ನು ನೋಡಿದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ ಒನ್ ನೈಂಟಿ ಫೋರ್ ನಮ್ಮ ಆರ್ಟಿಕಲ್ ಒನ್ ನೈಂಟಿ ಫೋರ್ ಪ್ರಕಾರ ಪವರ್ಸ್ ಪ್ರಿವಿಲೇಜಸ್ ಎಕ್ಸೆಟ್ರಾ ಆಫ್ ದ ಹೌಸ್ ಆಫ್ ದ ಲೆಜಿಸ್ಲೇಚರ್ ಅಂಡ್ ಆಫ್ ದ ಮೆಂಬರ್ಸ್ ಅಂಡ್ ಕಮಿಟೀಸ್ ದೇರ್ ಆಫ್ ಇದರ ಅಡಿಯಲ್ಲಿ ಇವತ್ತು ಏನು ನಮ್ಮ ಹೋರಾಟಕ್ಕೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಸದನದ ಘನತೆ ಗೌರವಕ್ಕೆ ಧಕ್ಕೆ ತರತ ತಂದಿರತಕ್ಕಂಥ ಈ ಯತ್ನಾಳರು ಶಾಸಕರಾಗಿ ಮುಂದುವರಿಯೋದ್ರಿಂದ ಈ ದೇಶದ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನಕ್ಕೆ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳಿಗೆ ಇವತ್ತು ಧಕ್ಕೆ ಬರತಕ್ಕಂಥ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು ಕೂಡಲೇ ಅವರನ್ನ ಅಸೆಂಬ್ಲಿ ಸ್ಥಾನದಿಂದ ಅಸೆಂಬ್ಲಿ ಸೀಟಿನ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಈ ದೇಶದ ಘನತೆ ಗೌರವವನ್ನು ಉಳಿಸ್ತಕ್ಕಂಥ ದೃಷ್ಟಿಯಿಂದ ಅಂಥೇಳಿ ನಮ್ಮ ಪಕ್ಷ ಆಗ್ರಹಿಸುತ್ತೆ ಅಷ್ಟೇ ಅಲ್ಲ ಅನೇಕ ಜನ ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ನೂರ ಮೂವತ್ತೈದು ಕೋಟಿ ಏನು ಭಾರತೀಯರು ಭಾರತದ ಚಳವಳಿ ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಲ್ಲಿ ಹೋರಾಟ ಮಾಡಿದಂಥ ಎಲ್ಲ ಹೋರಾಟಗಾರರ ಬಗ್ಗೆ ಏನು ಗೌರವ ಇಟ್ಟುಕೊಂಡಿದ್ದೇವೆ ಅವರ ಬಗ್ಗೆ ಪೂಜ್ಯ ಭಾವನೆ ಇಟ್ಟುಕೊಂಡಿದ್ದೇವೆ ಅದಕ್ಕೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ಇವತ್ತೇನು ನಡ್ಕೊಂಡಿದ್ದಾರೆ ಈ ಮನುಷ್ಯ ಅದಕ್ಕೆ ಅವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ದಸ್ತಿಗಿರಿ ಮಾಡಿ ಅವರನ್ನು ಜೈಲಿಗೆ ಅಟ್ಟಬೇಕು ಅನ್ನುವಂಥದನ್ನು ಆಗ್ರಹ ಮಾಡಲಿಕ್ಕೆ ಬಯಸ್ತೇವೆ ಸೊ ಇದರ ಹಿನ್ನೆಲೆಯಲ್ಲಿ ಈಗ ಸಂಜೆ ನಾಲ್ಕೂವರೆ ಗಂಟೆಗೆ ನಮ್ಮ ಪಕ್ಷದ ವತಿಯಿಂದ ಹಾಗೂ ಇನ್ನಿತರರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಏನಿದೆ ಅಲ್ಲಿ ಈ ಎಥನಾಳ್ ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡಲಿಕ್ಕೆ ಮತ್ತು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒತ್ತಾಯ ಮಾಡ್ತಕ್ಕಂಥದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ವೈಶ್ಯ ಅಭಿವೃದ್ಧಿ ನಿಗಮ ಸ್ಥಾಪನೆಗೊಂಡು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಥಮ ವರ್ಷದ ಸಾಧನೆಗಳ ಪರಿಸರ ಸ್ನೇಹಿ ಕೈಪಿಡಿ ಹಾಗೂ ಕರಪತ್ರಗಳನ್ನು ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಶಕ್ತಿ ಭವನದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಿಡುಗಡೆ ಮಾಡಿದರು ನಿಗಮಕ್ಕೆ ಶುಭ ಹಾರೈಸಿದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬೀಜದ ಕಾಗದವನ್ನು ಬಳಸಿ ಕರಪತ್ರಗಳನ್ನು ಮುದ್ರಿಸಿರುವುದು ಉತ್ತಮ ನಡೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಮರುಬಳಕೆಯ ಪರಿಸರ ಸ್ನೇಹಿ ಕರಪತ್ರ ಮತ್ತು ಕೈಪಿಡಿಗಳನ್ನು ಮುದ್ರಣ ಮಾಡಲು ಸರ್ಕಾರ ಪ್ರೋತ್ಸಾಹ ನೀಡುತ್ತದೆ ಕಾಗದದಲ್ಲಿ ತುಳಸಿ ಮಲ್ಲಿಗೆ ಚೆಂಡು ಹೂವಿನ ಬೀಜಗಳನ್ನು ಹೊಂದಿದ್ದು ಬಳಸಿದ ನಂತರ ಇದನ್ನು ನೆಡಬಹುದಾಗಿದೆ ಎಂದರು ಆರ್ಯ ವೈಶ್ಯ ನಿಗಮದ ಅಧ್ಯಕ್ಷ ಡಿಎಸ್ ಅರುಣ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಮೊಹಮ್ಮದ್ ಮೊಹಶಿನ್ ವ್ಯವಸ್ಥಾಪಕ ನಿರ್ದೇಶಕ ದೀಪಶ್ರೀ ಮುಖ್ಯಮಂತ್ರಿಗಳ ಸಲಹೆಗಾರ ಎಂ ಲಕ್ಷ್ಮೀನಾರಾಯಣ ಉಪಸ್ಥಿತರಿದ್ದರು ಸಾವಯವ ಕೃಷಿ ಮಿಷನ್ ಹಾಗೂ ಸಾವಯವ ಕೃಷಿಕರ ನಿಯೋಗವು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು ಕೇಂದ್ರ ಗೃಹ ಸಚಿವರು ಎಲ್ಲಿದ್ದಾರೆ ಶನಿವಾರ ಹಿಂಸಾಚಾರ ಭುಗಿಲೆದ್ದಾಗಿನಿಂದಲೂ ಅವರು ಏನ್ಮಾಡ್ತಿದ್ದಾರೆ ಎಂದು ಕಾಂಗ್ರೆಸ್ನ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರಶ್ನಿಸಿದ್ದಾರೆ ಈಶಾನ್ಯ ದೆಹಲಿಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದ್ರೂ ಕೂಡ ಮೌನವಾಗಿರುವುದೇಕೆ ಕೇಂದ್ರ ಮತ್ತು ದೆಹಲಿ ಸರ್ಕಾರದ ನಾಯಕರ ಮೇಲೆ ಕಾಂಗ್ರೆಸ್ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಹಿಂಸಾಚಾರವನ್ನು ನಿಗ್ರಹಿಸಲು ಕೇಂದ್ರ ಮತ್ತು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಸರ್ಕಾರಗಳು ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕಾಪಾಡುವಲ್ಲಿ ಎರಡು ಸರ್ಕಾರಗಳು ವಿಫಲವಾಗಿವೆ ಎರಡು ಸಮಾನ ಜವಾಬ್ದಾರಿ ಹೊಂದಿವೆ ಎಂದು ಸೋನಿಯಾ ಹೇಳಿದರು ಹಿಂಸಾಚಾರ ಬುಗಿಲೇಳುವ ಮುನ್ನ ಗುಪ್ತಚರ ಇಲಾಖೆಯ ಸ್ಪಷ್ಟ ಮಾಹಿತಿಯ ಕೊರತೆಯನ್ನು ಇದ್ದಾಗ ಭಾನುವಾರ ರಾತ್ರಿ ನಿಯೋಜಿಸಲಾದ ಪೊಲೀಸ್ ಪಡೆಯ ಶಕ್ತಿ ಏನು ಘಟನೆ ದೆಹಲಿಯ ಪೊಲೀಸರ ನಿಯಂತ್ರಣ ಮೀರಿದೆ ಎಂದು ಸ್ಪಷ್ಟವಾದಾಗ ಹೆಚ್ಚುವರಿ ಭದ್ರತಾ ಪಡೆಗಳನ್ನ ತಕ್ಷಣವೇ ಏಕೀಕರಿಸಲಿಲ್ಲ ಎಐಸಿಸಿ ಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರಶ್ನಿಸಿದ್ದಾರೆ गंभीर इंजरीज के साथ बढ़ती है उत्तर पूर्वी दिल्ली में चारों ओर हिंसा पहली है दिल्ली में मौजूदा स्थिति के लिए केंद्र सरकार ख़ास तौर से गृह मंत्री जिम्मेदार है फौरन तौर से जिम्मेदारी लेते हुए गृह मंत्री को अपना इस्तीफा देना चाहिए ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿಂದ ನೂರಕ್ಕೂ ಹೆಚ್ಚು ಮನೆಗಳು ತೆರವುಗೊಳಿಸಲಾಗಿತ್ತು ತಾಂಬಾ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ಮನೆಗಳು ತೆರವು ಮಾಡಿದ ವಿಷಯದ ಬಗ್ಗೆ ಮಾತನಾಡಿದರು ಗ್ರಾಮದ ಹಿರಿಯರು ಕೂಡಿಕೊಂಡು ಹಾಗೂ ಈ ಗ್ರಾಮ ನನ್ನ ಮತಕ್ಷೇತ್ರ ಅಲ್ಲದೆ ಹೋದ್ರೂ ಈ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದು ಈ ಗ್ರಾಮದ ಹಿರಿಯರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಬೆಳೆದಿದ್ದೇನೆ ಆದ ಕಾರಣ ಎರಡು ಎಕರೆ ಜಾಗದ ಎಲ್ಲಾ ಮನೆಗಳಿಗೆ ನೆರವು ನೀಡುವ ವ್ಯವಸ್ಥೆ ಒಂದೆರಡು ತಿಂಗಳಲ್ಲಿ ಮಾಡುತ್ತೇವೆ ಈ ವಿಷಯವಾಗಿ ವಿಧಾನಸೌಧದಲ್ಲೂ ಧ್ವನಿ ಎತ್ತಿದ್ದೇನೆ ಆದಷ್ಟು ಬೇಗ ನಿಮಗೆ ವ್ಯವಸ್ಥೆ ಮಾಡುತ್ತೇವೆ ಎಂದರು ಒಂದು ವೇಳೆ ಈ ಕುಟುಂಬಗಳಿಗೆ ನ್ಯಾಯ ಸಿಗದೇ ಇದ್ರೆ ವಿಧಾನಸೌಧದ ಮುಂದೆ ಧರಣಿ ಕೂಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಬಟ್ಟೆ ಸಣ್ಣ ಜಾಗದಲ್ಲಿ ಮನೆ ಕಟ್ಟಿ ಅಲ್ಲಿ ಒಂದು ಕುಟುಂಬ ನಡೆಸಿಕೊಂಡು ಹೋಗಬೇಕಾಗಿದ್ರೆ ಬಹಳಷ್ಟು ಕಷ್ಟದಾಯಕವಾಗಿರತಕ್ಕಂತ ಒಂದು ಬದುಕನ್ನು ನೀವು ಕಟ್ಕೊಂಡು ಅಲ್ಲಿ ಇದ್ರಿ ಎಷ್ಟೋ ವರ್ಷದಿಂದ ಮಕ್ಕಳ ಮದುವೆ ಮುಂಜೆ ಎಲ್ಲಾ ಕಾರ್ಯಕ್ರಮಗಳನ್ನ ಅಲ್ಲಿ ವೈಭವಪೂರ್ತವಾಗಿ ತಾವು ಇದ್ರಿ ಅದ ಆದ್ರೆ ಬರಸಿಡಿಲ ಬಡದಂಗ ಸಡನ್ಲಿ ಮನೆಗಳು ಬಿದ್ದಿದ್ದ ನಂತರ ಆ ನಂತರದ ಪರಿಸ್ಥಿತಿಗಳು ಏನಾದ್ರು ಆ ಯಾದ ಮಾನವ ಜನ್ಮಕ್ಕೂ ಬರುದ್ ಬೇಡ್ರಿ ಅಂತ ಆದ್ರೆ ನಂತರ ಮಿ ಜಿಯವರು ಬೆಂಗಳೂರಕ್ಕೆ ನಾ ಇರುವಾಗ ಫೋನ್ ಹಚ್ಚಿದಾರೆ ನಮ್ಗೆ ಮಮ್ಮ ಹಿಂಗೆಲ್ಲಾ ಪರಿಸ್ಥಿತಿ ಆಗಿದೆ ಸ್ವಲ್ಪ ನೀವು ಬರಬೇಕು ಅಂತ ಹೇಳಿದ್ರಿ ಆಯ್ತಪ್ಪ ನಾಳೆ ಬೆಳಿಗ್ಗೆ ಸಾಯಂಕಾಲ ಬಸ್ ಹತ್ತಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತೇಳಿ ಬೆಳಿಗ್ಗೆ ಬಂದು ಇಲ್ಲಿ ನೋಡಿದ ತಕ್ಷಣ ಮತ್ತೆ ಅಹ್ ಕರುಳು ಮತ್ತೆ ಸುರ್ಕಂದಂಗ ಆತರೆ ಎಲ್ಲ ಪರಿಸ್ಥಿತಿಗಳನ್ನ ನೋಡಿ ಎಲ್ಲೋ ಒಂದ್ ಕಡೆ ನಮ್ಮ ತಾಯಿಯಿಂದಿರು ಅಕ್ಕಂದಿರು ಅಹ್ ಈ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬರುದು ಬ್ಯಾಡ್ ಅಂತೇಳಿ ಒಂದ್ ಕಡೆ ಬಹಳಷ್ಟು ನೋವು ಆತರಿ ಕಣ್ಣೀರು ಕೂಡ ಹಾಕಿದೇರಿ ನಾನು ಹೇಳ್ಬೇಕಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಊರ್ ಹಿರಿಯರು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇರಬಹುದು ಅಧ್ಯಕ್ಷರು ಇರಬಹುದು ಗೌರವನ್ವಿತ ಜಿಲ್ಲಾ ಪಂಚಾಯತಿ ಕಾಕವರು ಇವತ್ತು ನಮ್ಮ ಗ್ರಾಮದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ನಮ್ಮ ಕಾಕವರು ಅವರು ಮನೆ ಮಠ ಕಳೆದುಕೊಂಡು ನಿಜವಾದ ಸಂತ್ರಸ್ತರು ಸರ್ಕಾರ ಕೋಟ್ಯಾಂತರ ವೆಚ್ಚ ಮಾಡಿ ಮನೆಗಳ ನಿರ್ಮಾಣ ಮಾಡಿ ಮನೆಗಳ ಹಕ್ಕುಪತ್ರ ನೀಡಿದೆ ಆದರೆ ಮನೆಗಳಲ್ಲಿ ಬೇರೆಯವರು ಅಕ್ರಮವಾಗಿ ವಾಸಿಸುತ್ತಿದ್ದಾರೆ ಈಗ ನಮ್ಮ ಮನೆ ನಮಗೆ ಕೊಡಿ ಎಂದು ಅರ್ಹ ಸಂತ್ರಸ್ತರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಷ್ಟಕ್ಕೂ ಎಲ್ಲಿ ಎಂತೀರಾ ಈ ಸ್ಟೋರಿ ನೋಡಿ ಕೈಯಲ್ಲಿ ಮನೆ ಮಂಜೂರಾದ ಹಕ್ಕು ಪತ್ರಗಳನ್ನು ಪ್ರದರ್ಶನ ಮಾಡುತ್ತಿರುವ ಮಹಿಳೆಯರು ಪುರುಷರು ನಮ್ಮ ಮನೆ ನಮಗೆ ಕೊಡಿ ಎಂದು ಘೋಷಣೆ ಹಾಕಿ ಪ್ರತಿಭಟನೆ ನಡೆಸುತ್ತಿರುವ ಸಂತ್ರಸ್ತರು ಇನ್ನೊಂದೆಡೆ ಬೀಗ ಜಡಿದಿರುವ ಗ್ರಾಮ ಪಂಚಾಯಿತಿಯ ದೃಶ್ಯಗಳು ಇವೆಲ್ಲ ಕಂಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಎರಡ್ ಸಾವಿರದ ಐದರಲ್ಲಿ ಭೀಕರ ಪ್ರವಾಹ ಎದುರಾಗಿದ್ದು ಆ ಸಂದರ್ಭದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಸರ್ಕಾರ ಗ್ರಾಮದಾಚೆ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಜಮೀನು ಖರೀದಿಸಿ ಮನೆಗಳನ್ನ ನಿರ್ಮಾಣ ಮಾಡಿ ಅಹರ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ನೀಡಿತ್ತು ಆದರೆ ಅಹರ ಫಲಾನುಭವಿಗಳು ಅಲ್ಲಿ ಕುಡಿಯುವ ನೀರು ರಸ್ತೆ ವಿದ್ಯುತ್ ಚರಂಡಿ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯ ಇಲ್ಲದಿರುವುದರಿಂದ ಫಲಾನುಭವಿಗಳು ಹೋಗಲು ತಡ ಮಾಡಿದ ಹಿನ್ನೆಲೆ ಬೇರೆ ಜನ ಬಂದು ಮನೆಗಳನ್ನ ಅತಿಕ್ರಮಣ ಮಾಡಿಕೊಂಡು ವಾಸವಾಗಿದ್ದಾರೆ ಎರಡು ಸಾವಿರದ ಐದರಿಂದ ಇಲ್ಲಿಯವರೆಗೆ ವಾಸ ಮಾಡುತ್ತಾ ಬಂದಿದ್ದಾರೆ ಆದರೆ ಈಗ ಅರ್ಹ ಫಲಾನುಭವಿಗಳು ನಮಗೆ ಮನೆ ಕೊಡಿಸಿ ಅಲ್ಲಿ ಮನೆ ಕೇಳಲು ಹೋದರೆ ಎದುರಿಸುತ್ತಿದ್ದಾರೆ ಎಂದು ಬಿರಡಿ ಗ್ರಾಮ ಪಂಚಾಯಿತಿಯ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬರುವವರೆಗೂ ನಮ್ಮ ಹೋರಾಟ ನಿಲ್ಲದು ಎಂದು ಆಗ್ರಹಿಸಿದರು ಪ್ರತಿಭಟನೆಯು ಕಾವೇರುತ್ತಿರುವುದರಿಂದ ಉಪ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದ್ರು ಗ್ರಾಮಸ್ಥರ ಹಾಗೂ ಉಪತಹಸೀಲ್ದಾರ್ ನಡುವೆ ವಾಗ್ವಾದವೂ ನಡೆಯಿತು ಆಗ ಮಧ್ಯೆ ಪೊಲೀಸರು ಪ್ರವೇಶಿಸಿ ವಾಗ್ವಾದವನ್ನ ತಿಳಿಗೊಳಿಸಿದರು ಅಲ್ಲದೆ ಮಾರ್ಚ್ ನಾಲ್ಕರ ನಂತರ ಸರ್ವೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನ ನೀಡಲಾಗುವುದು ಎಂದು ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆ ಕೈಬಿಟ್ರು ಒಟ್ಟಾರೆಯಾಗಿ ಅರ್ಹ ಸಂತ್ರಸ್ತರಿಗೆ ಸಿಗಬೇಕಿದ್ದ ಮನೆಗಳಲ್ಲೇ ಅಕ್ರಮವಾಗಿ ಬೇರೆಯವರು ವಾಸ ಮಾಡುತ್ತಿದ್ದಾರೆ ಈಗಲಾದರೂ ಆಡಳಿತ ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ಕೈಗೊಂಡು ಅರ್ಹ ಸಂತ್ರಸ್ತರಿಗೆ ಮನೆ ನೀಡಬೇಕಾಗಿದೆ ಎರಡು ಸಾವಿರ ಐದು ಎರಡು ಸಾವಿರ ಆರಲ್ಲಿ ಮಹಾಪೂರ ನಮ್ಮ ಬಿರ್ಡಿ ಗ್ರಾಮದಾಗ ಬಂದಿದ್ದ ಆ ಇದರಿಂದ ಈ ವರ್ಷನೂ ಮತ್ತೆ ಅದ ಥರ ನಮ್ಮಲ್ಲಿ ಸಂಪೂರ್ಣ ಗಾವ ಮುನ್ಗಡೆ ಆಗಿದ್ದು ಊರು ಆಗಿದ್ದು ಆ ವೇಳೆಗೆ ಇಪ್ಪತ್ತು ಒಂದನೇ ಸರ್ವೆ ನಂಬರು ಅಲ್ಲಿ ಗೋರ್ಮೆಂಟ್ ಜಾಗ ಗುರ್ತು ಮಾಡಿ ಒಂದು ನೂರ ಮೂವತ್ತೆರಡು ಜನರಿಗೆ ಮನೆಗಳನ್ನ ನಿರ್ಮಾಣ ಮಾಡಿ ಅವ್ರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿತ್ತು ಆದರೆ ಇಲ್ಲಿ ನಮ್ಮ ಅಹರ ಮನೆಗಳನ್ನ ಅವರು ಅಲ್ಲಿ ಹೋಗಲಿಕ್ಕೆ ಅವ್ರಿಗೆ ತುಂಬ ಸಮಸ್ಯೆ ಆಯಿತು ಯಾಕಂದರೆ ಮೂಲಭೂತ ಸೌಕರ್ಯ ಅಲ್ಲಿ ಏನೂ ಇರಲಿಲ್ಲ ಅಲ್ಲಿ ಟಾಯ್ಲೆಟ್ ಆಗಲಿ ರೋಡಾಗಲಿ ಡ್ರೈನೇಜ್ ಆಗಲಿ ಇಂಥ ವ್ಯವಸ್ಥೆ ಆಗಲಿ ಒಟ್ಟು ಸರಿಯಾಗಿ ಬಬಲಾದೇಶ್ ಜಾತ್ರೆಯಲ್ಲಿ ಮನದಾಪುರ್ ರೈತರ ರಾಸುಗಳು ಎಲ್ಲರ ಗಮನ ಸೆಳೆದವು ವಿಜಯಪುರ ಜಿಲ್ಲೆಯ ಮಮದಾಪುರ ಗ್ರಾಮದ ರೈತ ಸದಾಶಿವ ಶಿವಪ್ಪ ಗೋಳ ಅವರ ಹೋರಿ ಮತ್ತು ಆಕಳು ಜಾತ್ರೆಗೆ ಆಗಮಿಸಿದ್ದ ಜನರನ್ನ ಆಕರ್ಷಿಸಿದ್ದವು ಜನರು ಈ ರಾಸುಗಳ ಜೊತೆ ಸೆಲ್ಫಿ ಫೋಟೋಕ್ಕಾಗಿ ಮುಗಿಬೀಳುವುದು ಮಾಮೂಲಿಯಾಗಿತ್ತು ಇವರ ಹೋರಿ ಮತ್ತು ಆಕಳು ವಿಜಯಪುರದ ಸಿದ್ದೇಶ್ವರ ಜಾತ್ರೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದವು ಬಾಗಲಕೋಟೆಯ ಮೋಟಗಿ ಬಸವೇಶ್ವರ ಜಾತ್ರೆಯಲ್ಲಿ ಪ್ರಥಮ ಸ್ಥಾನ ಚಡ್ಚಂಡ್ ಜಾತ್ರೆಯಲ್ಲಿ ಪ್ರಥಮ ಸ್ಥಾನ ಹೀಗೆ ಹಲವಾರು ಜಾತ್ರೆಗಳಲ್ಲಿ ಮತ್ತು ಜಾನುವಾರು ಪ್ರದರ್ಶನಗಳಲ್ಲಿ ಬಹುಮಾನ ಪಡೆಯುತ್ತಿವೆ ಇವುಗಳನ್ನು ನಾವು ದನಗಳಾಗಿ ಕಾಣದೆ ಮನೆಯ ಮಕ್ಕಳಂತೆ ಪೋಷಣೆ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಸದಾಶಿವ ಶಿವಪ್ಪ ಗೋಳ ಅವರು ಎನ್ನುತ್ತಾ ಶ್ರೀ ಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯುವುದಕ್ಕೆ ಸುಲೇಪೇಟೆ ಗ್ರಾಮದ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಸೇರಿ ಪಾದಯಾತ್ರೆಯ ಮುಖಾಂತರ ಶ್ರೀ ಶೈಲದತ್ತ ಹೆಜ್ಜೆ ಹಾಕಿದರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಕೇಂದ್ರ ಬಿಂದು ಆಗಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜ್ಯೋತಿ ಬೆಳಗಿಸಿ ಶಿವಧ್ಯಾನ ಮಾಡುತ್ತಾ ಭಕ್ತಾದಿಗಳು ವಿವಿಧ ರೀತಿಯ ಹರಕೆಯನ್ನ ಇಟ್ಟುಕೊಂಡು ಯಾತ್ರೆಯನ್ನು ಮುಂದುವರಿಸಿದರು ಹಾಗೆಯೇ ವೀರೇಶ್ವರ ಶಿವಾಚಾರ್ಯರ ಧನಶ್ರೀ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಇಲ್ಲಿಯವರು ಹಾಗೂ ಪಾದಯಾತ್ರೆಯನ್ನ ಒಗ್ಗಟ್ಟಾಗಿ ದೇವರ ದರ್ಶನವನ್ನ ಪಡೆಯುತ್ತಿದ್ದು ಅದೇ ರೀತಿ ಕಾಳ್ಗಿಯ ವಸಳ್ಳಿ ಗ್ರಾಮಗಳಿಂದ ಭಕ್ತಾದಿಗಳು ಬಂದಿದ್ದು ಎಲ್ಲರೂ ಹತ್ತು ದಿವಸಗಳ ಒಳಗಾಗಿ ದೇವರ ದರ್ಶನವನ್ನ ಪಡೆಯುತ್ತೇವೆ ಎಂದು ಮಹೇಶ್ ಏರಿನ್ ತಿಳಿಸಿದರು ಸೂರ್ಯಕಾಂತ್ ತುಮಕುಂಟ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜಶೇಖರ್ ಮಠಪತಿ ಭೀಮಾರೆಡ್ಡಿ ಹನುಮಂತ್ ಶಿವಶರಣಪ್ಪ ವೀರೇಶ್ ನಾಗಪ್ಪ ಸವಿತಾ ಚೌಧರಿ ಕಲ್ಪನಾ ಎಂಪಳ್ಳಿ ಗಂಗಮ್ಮ ಪೆಂಚಂಪಲ್ಲಿ ರತ್ನಮ್ಮ ಬೋತ್ಪೂರ್ ಸೇರಿದಂತೆ ಇತರರು ಇದ್ದರು ಭಕ್ತರಲ್ಲಿ ನಂತಿಸಿಕೊಳ್ಳುತ್ತಾ ಇಂದು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತರಂದು ಈ ಸುಲೇಪೇಟದಿಂದ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಧನಶ್ರೀಗಳ ಧನಶ್ರೀ ಉತ್ತರದ ಶ್ರೀ ವೀರೇಶ್ವರ್ ಅವರ ಜೊತೆಯಲ್ಲಿ ಕೂಡಿಕೊಂಡು ಹತ್ತು ಹದಿನೈದು ಹತ್ತು ಹದಿಮೂರು ದಿವಸದ ಒಳಗೆ ನಾವು ಶ್ರೀಶೈಲಕ್ಕೆ ಹೋಗಿ ಅಲ್ಲಿಗೆ ತಲುಪಿ ಅಲ್ಲಿಂದ ಆ ಶ್ರೀಶೈಲ್ ಮಲ್ಲಿಕಾರ್ಜುನವರ ಒಂದು ಅವರಿಗೆ ನಮಸ್ಕಾರ ಮಾಡಿ ಸರಿಯಲ್ಲಿ ಯಾವ ಗ್ರಾಮಗಳಿಂದ ಎಷ್ಟು ಜನ ಹೋಗ್ತಿದಾರೆ ಈ ಸುಲೆಪೇಟದಿಂದ ಸುಮಾರು ನಲ್ವತ್ತು ನಲ್ವತ್ತೈದು ಜನ ಈ ಸುಲೆಪೇಟೆ ಗ್ರಾಮದಿಂದ ನಾವು ಪಾದಯಾತ್ರೆಗೆ ಹೋಗ್ತಿದ್ದೀವಿ ಎಷ್ಟು ಹಳ್ಳಿಗಳಿಂದ ಬಂದಿದ್ದಾರೆ ಸುಮಾರು ನಲ್ವತ್ತು ಐವತ್ತು ಹಳ್ಳಿ ಎಲ್ಲ ವೀರಭದ್ರೇಶ್ವರ ಗುಡಿಯಲ್ಲಿ ಸುಮಾರು ಐದು ಆರು ಹಳ್ಳಿಯಿಂದ ಇಲ್ಲಿ ವೀರಭದೇಶ್ವರ ಟೆಂಪಲ್ ಕೂಡಿಕೊಂಡು ಎಲ್ಲರೂ ಜೊತೆಗೂಡಿ ಪಾದಯಾತ್ರೆಗಳು ಹೋಗುತ್ತೀವಿ ಎಲ್ಲರೂ ಪಾದಯಾತ್ರೆ ಮುಖಾಂತಾನೆ ಹೋಗ್ತೀವಿ ಪಾದಯಾತ್ರೆ ಮುಖಾಂತರ ಎಷ್ಟ್ ದಿನೊಳಗಾಗ ಹೋಗ್ತಿರಲ್ಲ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿಕೊಂಡು ಗುಣಮುಖರಾದ ಚಂದ್ರಯ್ಯ ದಾನಯ್ಯ ಗೌಡ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಶಾಸಕ ಡಾಕ್ಟರ್ ಅವಿನಾಶ್ ಜಾದವ್ ಒಂದು ಲಕ್ಷ ರೂಪಾಯಿಗಳ ಪರಿಹಾರ ಧನದ ಚೆಕ್ ವಿತರಿಸಿದರು ಹೌದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ತಹಸೀಲ್ ಕಚೇರಿಯಲ್ಲಿ ಶಿಕಾರ ಮೋತಕ್ ಪಳ್ಳಿ ಗ್ರಾಮದ ಚಂದ್ರಯ್ಯನವರಿಗೆ ಚೆಕ್ ಅನ್ನು ನೀಡಿದ್ರು ಅನೇಕ ರೈತರು ಬಡವರು ಭಯಾನಕ ಕಾಯಿಲೆಗಳಿಗೆ ತುತ್ತಾಗಿ ಜೀವ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಲ ಸೂಲ ಮಾಡಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಸಂಕಷ್ಟ ಎದುರಿಸುವುದು సమాన్యవ ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ಸರ್ಕಾರವು ಖರ್ಚಾದ ಅನುದಾನದಲ್ಲಿ ಒಂದಿಷ್ಟು ಸಹಾಯ ಮಾಡುತ್ತಿದ್ದು ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬರು ಆಸ್ಪತ್ರೆಯಲ್ಲಿ ಆದ ಖರ್ಚು ವೆಚ್ಚಗಳ ಕುರಿತು ಅರ್ಜಿ ಸಲ್ಲಿಸಿದರೆ ಸರ್ಕಾರ ನೆರವಿಗೆ ಬರುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಸಂತೋಷ್ ಗಡಂತಿ ಶ್ರೀಮಂತ್ ಕಟ್ಟಿಮನಿ ಅಶೋಕ್ ಚವ್ವಾಣ್ ಪುರಸಭೆ ಸದಸ್ಯ ಶಶಿ ಕಳಸ್ಕರ್ ವೆಂಕಟೇಶ್ ದುಗ್ಗನ್ ಕೇಶವ್ ಕುಲಕರ್ಣಿ ಶ್ರೀಹರಿ ಕಾಟಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಒಂದರವರೆಗೆ ರಾಷ್ಟ್ರೀಯ ಮಟ್ಟದ ಅಂತರಾಜ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತಾಲೂಕು ಘಟಕದ ಅಧ್ಯಕ್ಷ ಸಬಣ್ಣ ಕಾಶಿ ಉಪಾಧ್ಯಕ್ಷ ಬಾಬು ಕಾಶಿ ಹೇಳಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪೋರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಾ ಕೇಂದ್ರದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಮ್ಮಿಕೊಳ್ಳುತ್ತಿರುವುದು ರಾಜ್ಯದಲ್ಲಿಯೇ ಪ್ರಥಮವಾಗಿದೆ ಪ್ರಥಮ ಅಂತಾರಾಜ್ಯ ದಕ್ಷಿಣ ಹಾಗೂ ಉತ್ತರ ವಲಯ ಆಹ್ವಾನಿತ ಮಿಕ್ಸ್ ಟೀಂ ಇವೆಂಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಚಿತಾಪುರ್ ಪಟ್ಟಣದಲ್ಲಿ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣವಾಗಿ ಪ್ರಸ್ತುತ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯುತ್ತಿದೆ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಮಾರ್ಗದರ್ಶನದ ಮೇಲೆ ರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿ ನಡೆಯುತ್ತಿದೆ ಎಂದರು ಕಾರ್ಯಕ್ರಮವನ್ನು ಶಾಸಕ ಪ್ರಿಯಾಂಕ್ ಖರ್ಗೆ ಉದ್ಘಾಟಿಸುವರು ಎಂಎಲ್ಸಿ ತಿಪ್ಪಣಪ್ಪ ಕಮಕನೂರ್ ಎಸ್ಪಿ ಯಡಾ ಮಾರ್ಟಿನ್ ಮರ್ಬನ್ಯ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ಯೋಗೇಶ್ ಪಾಟೀಲ್ ಓರಿಯೆಂಟಲ್ ಸಿಮೆಂಟ್ ಕಂಪನಿಯ ಮುಖ್ಯಸ್ಥ ಸತ್ಯಭ್ರತಾ ಶರ್ಮಾ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಭಾಸ್ಕರ್ ನಾಯಕ್ ಅತಿಥಿಗಳಾಗಿ ಆಗಮಿಸುವರು ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಮ್ಮಣ್ಣ ಸಾಲಿ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಸಂತೋಷ್ ಕಲಾಲ್ ತಿರುಪತಿ ಚವ್ವಾಣ್ ಚಂದ್ರಶೇಖರ್ ಉಟಗೂರ್ ರಾಜಶೇಖರ್ ಬಳ್ಳಾ ಲಖನ್ ಸಿಂಗ್ ರಜಪೂತ್ ಮಹೇಶ್ ಕಾಶಿ ಮಲ್ಲಿಕಾರ್ಜುನ್ ಮುಡ್ಬೋಳ್ಕರ್ ಸೇರಿದಂತೆ ಅನೇಕರು ಇದ್ದರು ಬಸವ ಜಯಂತಿ ಉತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಆರನೇ ಉಚಿತ ಸಾಮೂಹಿಕ ವಿವಾಹ ಮಾಡಲಾಗುತ್ತಿದ್ದು ಆಸಕ್ತರು ದಾಖಲೆಗಳ ಸಮೇತ ಹೆಸರು ನೋಂದಾಯಿಸಬಹುದು ಎಂದು ಬಸವ ಜಯಂತಿ ಆಚರಣೆ ಉಚಿತ ಸಾಮೂಹಿಕ ವಿವಾಹ ಸಮಿತಿ ಹಾಗೂ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಹೇಳಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪೂರ್ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೊಂದು ವೆಚ್ಚಕ್ಕೆ ಕಡಿವಾಣ ಹಾಕಲು ಬಸವ ತತ್ವ ಹಾಗೂ ಸಾಮಾಜಿಕ ನ್ಯಾಯ ಆಧಾರದ ಮೇಲೆ ವಿವಾಹ ಕಾರ್ಯಕ್ರಮ ನಡೆಯಲಿದೆ ಆಡಂಬರದ ಮದುವೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಏಪ್ರಿಲ್ ಇಪ್ಪತ್ತಾರರಂದು ಬಸವ ಜಯಂತಿಯಂದು ಉಚಿತ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಶ್ರೀಮಂತರು ಬಡವರು ಎಂಬ ಭಾವವಿಲ್ಲ ಸರ್ವಧರ್ಮದವರಿಗೂ ಸಮಾನ ಅವಕಾಶ ಕಲ್ಪಿಸಲಾಗಿದೆ ಅವರವರ ಧರ್ಮದ ಧರ್ಮಗುರುಗಳನ್ನು ಕರೆಯಿಸಿ ಅವರ ಸಂಪ್ರದಾಯದಂತೆ ವಿವಾಹ ಕಾರ್ಯ ನೆರವೇರಿಸಲಾಗುವುದು ಎಂದರು ಪುರುಷರಿಗೆ ಇಪ್ಪತ್ತೊಂದು ವರ್ಷ ಮಹಿಳೆ ಹದಿನೆಂಟು ವರ್ಷದವರಾಗಿರಬೇಕು ಆಸಕ್ತರು ಜನ್ಮ ದಿನಾಂಕದ ದಾಖಲೆಯೊಂದಿಗೆ ಏಪ್ರಿಲ್ ಹತ್ತರ ಒಳಗಾಗಿ ತಮ್ಮ ಜೋಡಿಯ ಹೆಸರು ನೋಂದಾಯಿಸಬೇಕು ಎರಡನೇ ಮದುವೆಗೆ ಅವಕಾಶ ಇಲ್ಲ ಸರ್ವಧರ್ಮದ ಮುಖಂಡರ ಸಹಕಾರದಿಂದ ಕಳೆದ ಐದು ವರ್ಷಗಳಿಂದ ಯಶಸ್ವಿಯಾಗಿ ಉಚಿತ ಸಾಮೂಹಿಕ ವಿವಾಹ ನಡೆಸಿಕೊಂಡು ಬರುತ್ತಿದ್ದೇವೆ ಪ್ರಸಕ್ತ ಆರನೇ ವರ್ಷ ಕೂಡ ಅದ್ದೂರಿಯಾಗಿ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಎಂದರು ಆಸಕ್ತರು ನೈನ್ ಡಬಲ್ ಫೋರ್ ಏಟ್ ಫೋರ್ ಫೈವ್ ಡಬಲ್ ತ್ರೀ ಟೂ ನೈನ್ ಡಬಲ್ ಫೋರ್ ಏಟ್ ಫೋರ್ ಡಬಲ್ ಏಟ್ ಝೀರೋ ಒನ್ ಫೈವ್ ನೈನ್ ಡಬಲ್ ಏಟ್ ಝೀರೋ ಡಬಲ್ ಏಟ್ ತ್ರೀ ಟೂ ತ್ರೀ ಸೆವೆನ್ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ 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 ಫೋರ್ ನೈನ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೈವ್ ಝೀರೋ ಈ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಹಾಗೂ ಬಸವೇಶ್ವರ ಪ್ರತಿಮೆ ಬಳಿಯ ಎಪಿಎಂಸಿ ಯಾರ್ಡಿನ ಕಚೇರಿಯಲ್ಲಿ ತಮ್ಮ ಹೆಸರು ನೋಂದಾಯಿಸಬಹುದು ಎಂದರು ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ರಾಜ್ಯದ ದೇವಸ್ಥಾನಗಳಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಿ ವಧುವರರಿಗೆ ಸಹಾಯಧನ ಸೌಲಭ್ಯಗಳು ನೀಡುವಂತೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ವಿವಾಹವಾಗುವ ವಧುವರರಿಗೆ ಸರ್ಕಾರದಿಂದ ಎಂಟು ಗ್ರಾಂ ಚಿನ್ನ ಬಟ್ಟೆ ಸೇರಿದಂತೆ ವಿವಿಧ ಸಹಾಯಧನ ಸೌಲಭ್ಯಗಳು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಅಣ್ಣಾರಾವ್ ಪಾಟೀಲ್ ಮುಡ್ಬು ಚಂದ್ರಶೇಖರ್ ತೆಂಗಳಿ ನಾಗರಾಜ್ ಬಂಕಲ್ಗಿ ಅಶೋಕ್ ನಿಪ್ಪಾಣಿ ಶರಣು ಸಜ್ಜನ್ ವಿನೋದ್ ಗುತ್ತೇದಾರ್ ಅನಿಲ್ ವಡ್ಡಡಿಗಿ ಪ್ರಭುದೇವ್ ಬಮ್ಮನಳ್ಳಿ ನಾಗರಾಜ್ ರೇಷ್ಮಿ ಸುವನರೆಡ್ಡಿ ಪೋತಾರೆಡ್ಡಿ ಇದ್ದರು ಈ ಮಧ್ಯದ ಭಾಗ್ಯ ಕೇಳಿದವರು ಯಾವುದೇ ಜಾತಿ ಮತಗೆ ಸೀಮಿತ ಆಗಿರಲಿಲ್ಲ ಯಾವುದೇ ಧರ್ಮದವರಾಗಿದ್ದರೂ ಕೂಡ ಈ ಹೊಸ ಜಯಂತಿ ಅಂಗವಾಗಿ ಉಚಿತ ಸಾಮಾಗಿ ಮಧ್ಯದಲ್ಲಿ ಭಾಗಿಯಾಗಬಹುದು ಯಾವುದೇ ಧರ್ಮದವರಿದ್ದರೂ ಕೂಡ ಅವರ ಧರ್ಮಗುರುಗಳ ಮುಖಾಂತರ ಆಗಲಿ ಅವರ ಧರ್ಮಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಆಚರಣೆ ಮಾಡ್ತಾ ಹೋಗಿದೀವಿ ಇಂದು ಕೂಡ ಹದಿನೆಂಟಿನಲ್ಲಿ ಆಚರಣೆ ಮಾಡ್ತಾ ಇದೀವಿ ಹೋದ ವರ್ಷ ಚಿತ್ರಾಪುರದಲ್ಲಿ ಅಂಗವಾಗಿ ಒಂದು ಬೃಹ್ಮದ ಎತ್ತಿನ ಮೆರಣೆಯೂ ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ವರ್ಷ ಕೂಡ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ